ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮ್ಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನನ್ನ ಅಜ್ಜಿ ಕಾಲದ ಒಂದು ರೆಸಿಪಿಯನ್ನ ತೋರಿಸ್ತೀನಿ. ಆವಾಗೆಲ್ಲ ತರಕಾರಿ ತರೋದಕ್ಕೆಲ್ಲ ದೂರ ಹೋಗ್ಬೇಕಿತ್ತು, ಮನೆಯಲ್ಲೇ ಬೆಳೀತಾ ಇದ್ರು. ಮುಂಚೆ ಎಲ್ಲ ತರಕಾರಿ ಎಲ್ಲ ಹೆಚ್ಚಾಗಿ ಆಚೆನ ತರೋದು ಕಡಿಮೆ ಆಗಿತ್ತು, ಮನೆಯಲ್ಲೇ ಬೆಳೀತಾ ಇದ್ರು. ಆಗ ದಿಢೀರಾಗಿ ಏನಾದ್ರು ಮಾಡ್ಬೇಕಂದಾಗ, ಕೆಲವೊಮ್ಮೆ ತರಕಾರಿ ಮನೆಯಲ್ಲಿ ಇಲ್ಲ ಅಂತಾದಾಗ, ಹಳ್ಳಿಗಳಲ್ಲೆಲ್ಲ ಯಾವ ರೀತಿಯಾಗಿ ನಮ್ಮ ಹವ್ಯಕರಲ್ಲಿ ಮಾಡ್ಕೊಳ್ತಿದ್ರು ರೆಸಿಪಿ ಅನ್ನೋದನ್ನ ಇವತ್ತೊಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಉದ್ದಿನ ಬೇಳೆ ಅಂತೂ ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ದೋಸೆ ಇಡ್ಲಿ ಮಾಡೋದಕ್ಕೆಲ್ಲ ಉದ್ದಿನ ಬೇಳೆ ತಂದೆ ಇಟ್ಕೊಂಡಿರ್ತಾರೆ. ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ, ಉದ್ದಿನ ಬೇಳೆ ಒಂದಿದ್ರೆ ಸಾಕು. ಮೇನ್ ಆಗಿ ತೆಂಗಿನಕಾಯಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ತೆಂಗಿನಕಾಯಿ, ಮೊಸರು ಇವೆಲ್ಲ ಇದ್ದೇ ಇರುತ್ತೆ. ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಹೇಗ್ ಮಾಡೋದು ಅನ್ನೋದನ್ನ ಈಗ ನೋಡೋಣ. ಕಡಿಮೆ ಸಾಮಗ್ರಿಗಳನ್ನ ಬಳಸ್ಬಿಟ್ಟು ಅತ್ಯಂತ ರುಚಿಕರವಾಗಿ ಮಾಡ್ಕೋಬಹುದು. ಹಾಗೇನೆ ದೇಹಕ್ಕೂ ಕೂಡ ತಂಪು. ಇದು ಸೆಕೆಗಾಲದಲ್ಲೆಲ್ಲ ತುಂಬಾ ಹೀಟ್ ಆಗಿದ್ರೆ ಬಾಡಿ ಅಂತವರೆಲ್ಲ ಇದನ್ನ ಮಾಡ್ಕೊಂಡ್ರೆ ದೇಹವನ್ನ ತಂಪಾಗಿಟ್ಕೋಬಹುದು. ಇವಾಗ ಹೇಗ್ ಮಾಡೋದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ. ಇವಾಗ ಮಾಡೋಣ, ಬನ್ನಿ ನೋಡೋಣ ಏನೆಲ್ಲ ಬೇಕು ಅನ್ನೋದನ್ನ ಹೇಳ್ತೀನಿ. ನಾನಿಲ್ಲಿ 3 ಚಮಚದಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಅಷ್ಟೇ. ಹಾಗೆ ಒಂದು ಒಗ್ಗರಣೆ ಸೌಟನ್ನು ತಗೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ. ಇದಕ್ಕೆ ಎಣ್ಣೆ ಎಲ್ಲ ಹಾಕೊಳ್ಳೋದು ಬೇಕಾಗಲ್ಲ, ಡ್ರೈ ಆಗಿನೇ ಇದನ್ನ ಹುರ್ಕೋಬೇಕಾಗತ್ತೆ. ಆನಂತರ ಕಾಯಿ ತುರಿ ತಗೊಂಡಿದ್ದೀನಿ, 1/2 ಬೌಲ್ ಆಗುವಷ್ಟು ಕಾಯಿ ತುರಿ. ನಂತರ ಮೊಸರು, ಇಂಗು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಆಮೇಲೆ ಒಗ್ಗರಣೆಗೆ ಮಜ್ಜಿಗೆ ಮೆಣಸಿದ್ರೆ ಹಾಕೋಬಹುದು, ಇಲ್ಲ ಒಣಮೆಣಸಿನ್ಕಾಯಿನ ಹಾಕೋಬಹುದು. ಇವಾಗ ಮಾಡೋಣ. ಒಂದು ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟನ್ನ ಇಟ್ಕೊಂಡಿದ್ದೀನಿ. ಇದ್ ನೋಡಿ, ತುಂಬಾನೇ ಡ್ರೈ ಆಗಿರುವಂತ ಒಗ್ಗರಣೆ ಸೌಟು. ಇದರಲ್ಲಿ ನಾನು 3 ಚಮಚದಷ್ಟು ಉದ್ದಿನ ಬೇಳೆ ತಗೊಂಡಿದ್ನಲ್ಲ, ಅದನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟಿದ್ದನ್ನ ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗ್ಬೇಕು, ಇದು ಪರಿಮಳ ಬರುತ್ತೆ, ಕಲರ್ ಚೇಂಜ್ ಆಗತ್ತೆ. ಅಲ್ಲಿವರೆಗೆ ನಾವಿದನ್ನ ಹುರ್ಕೋಬೇಕಾಗತ್ತೆ. ಎಣ್ಣೆ ಹಾಕದೇನೆ ಡ್ರೈ ಆಗಿ ನಾವು ಉದ್ದಿನ ಬೇಳೆಯನ್ನ ಹುರ್ಕೊಳ್ಳೋಣ. ಗ್ಯಾಸ್ ಅನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಉದ್ದಿನ ಬೇಳೆ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ಉದ್ದಿನ ಬೇಳೆ ಪರಿಮಳ ಕೂಡ ಬರ್ತಾ ಇದೆ. ಈ ಟೈಮಲ್ಲಿ ಉರಿಯನ್ನ ತೆಕ್ಕೊಂಡು ಬಿಡೋಣ. ಉದ್ದಿನ ಬೇಳೆ ಸ್ವಲ್ಪ ಆರ್ಲಿ, 6:30 ನಾವು ಕಾಯಿ ರುಬ್ಕೊಂಡು ಬರೋಣ. ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ನಾನು ಹಸಿ ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ. 1/2 ಬೌಲ್ ಆಗುವಷ್ಟು ಕಾಯಿ ತುರಿ ಸಾಕು, ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. ನಾನಿವಾಗ ಗ್ಯಾಸ್ ಮೇಲೆ 2 ಹಸಿಮೆಣಸಿನ್ಕಾಯಿನ ಸುಟ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಈ ರೀತಿ ಸುಟ್ಕೊಂಡು ಬಳಸೋದ್ರಿಂದ ಹಸಿಮೆಣಸಿನ್ಕಾಯಿ ಹೀಟ್ ಅಲ್ಲ ಅಂತ ಹೇಳ್ತಾರೆ. ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸುಟ್ಟಿದಂತಹ ಹಸಿಮೆಣಸಿನ್ಕಾಯಿಯನ್ನ ಹಾಕಿ ಮಾಡಿದಾಗ ಟೇಸ್ಟ್ ಇನ್ನೂ ಜಾಸ್ತಿ ಇದೆ. ಈಗ ಕಾಯಿ ತುರಿಗೆ ನಾನಿಲ್ಲಿ ಚಿಕ್ಕ ಇಂಗಿನ ಚೂರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸುಟ್ಕೊಂಡಂತ 2 ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಕಾರಕ್ಕನುಗುಣವಾಗಿ ಹಾಕ್ಕೋಬಹುದು. ನೀರು ಹಾಕ್ದೇನೆ ಒಂದು ರೌಂಡ್ ರುಬ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ನುಣ್ಣಗಾಗತ್ತೆ ಅಂತೇಳಿ. ಈಗ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ರುಬ್ಕೊಳ್ತೀನಿ. ಇವಾಗ ಕಾಯನ್ನ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಇವಾಗ ಚಪಾತಿ ಎಲ್ಲ ಮಾಡ್ತೀವಲ್ಲ, ಗುಣಿಮಣೆ ತಗೊಂಡಿದ್ದೀನಿ, ಅದರಲ್ಲಿ ನಾನೀಗ ಹುರ್ಕೊಂಡಂತ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗುಣಿಮಣೆಯಲ್ಲಿ ಈ ರೀತಿದನ್ನ ಒಡ್ಕೋಬೇಕು, ಇದನ್ನ ಕಡಿ ಕಡಿ ತರ ಮಾಡ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ, ತುಂಬಾ ಸುಲಭವಾಗಿ ನಾವಿದನ್ನ ಕಡಿ ಕಡಿ ಮಾಡ್ಕೋಬಹುದು. ಇದನ್ನ ಮಿಕ್ಸಿಗೆಲ್ಲ ಹಾಕೋದಕ್ಕಿಂತ ಈ ರೀತಿ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತಾರೆ. ಮುಂಚೆ ಎಲ್ಲ ಯಾವ ರೀತಿ ಮಾಡ್ತಾ ಇದ್ರು ಆ ರೀತಿನೇ ಮಾಡ್ತೋರ್ಸೋಣ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ಮಿಕ್ಸಿಗೂ ಹಾಕೋಬಹುದು. ಮುಂಚೆ ಅಜ್ಜಿ ಕಾಲದಲ್ಲ ಇದೇ ರೀತಿನೇ ಮಾಡ್ತಾ ಇದ್ರಲ್ಲ.
ನಮ್ ಮನೆ ಅಜ್ಜಿ ಇದನ್ನ ತುಂಬಾನೇ ಮಾಡ್ತಾ ಇದ್ರಂತೆ. ನಮ್ಮಅಮ್ಮ ಹೇಳ್ತಾ ಇದ್ರು ಯಾವಾಗ್ಲೂ ಜಾಸ್ತಿ ಮಾಡ್ತಾ ಇದ್ರು ಅಂತೇಳಿ. ಅಪ್ಪ ನಮ್ಮ ಜಾಸ್ತಿ ಈ ಹಸಿಯನ್ನ ಮಾಡ್ತಾ ಇದ್ರಂತೆ. ಮೊಸರು ಬಜ್ಜಿ ಅಂತ ಕೂಡ ಹೇಳ್ತಾರೆ, ಹಸಿ ಅಂತ ಕೂಡ ಹೇಳ್ತಾರೆ. ಒಳ್ಳೆ ಟೇಸ್ಟಿ ಆಗಿರುತ್ತೆ ಮಾತ್ರ, ಮತ್ತೆ ತುಂಬಾ ಸುಲಭ ಮಾಡೋಕ್ಕೂ ಜಾಸ್ತಿ ಟೈಮ್ ಬೇಡ, ಜಾಸ್ತಿ ಇದಕ್ಕೆ ಸಾಮಗ್ರಿ ಕೂಡ ಬೇಕಾಗಲ್ಲ. ಪ್ರತಿದಿನ ಏನೋ ಒಂದೇ ತರ ತಿಂದು ತಿಂದು ಬಾಯಿಗೂ ಕೂಡ ಬೇಜಾರಾಗಿರುತ್ತಲ್ವ. ದಿನ ಏನಾದ್ರೂ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದ ಮಾಡ್ತಾ ಇದ್ರೆ ಅವರು ಊಟ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಕಡಿ ಕಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನೊಂದು ಪಾತ್ರೆಗೆ ಹಾಕೊಳ್ತೀನಿ. ನಾನಿಲ್ಲಿ 2 ಸೌಟಷ್ಟು ಮೊಸರು ಇಟ್ಕೊಂಡಿದ್ದೀನಿ. ಆ ಮೊಸರಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕುಟ್ಕೊಂಡಿದ್ದಲ್ಲ ಲಟ್ಟಣಿಗೆಯಲ್ಲಿ ನಾವು ಇದನ್ನು ಲಟ್ಟಿಸ್ಕೊಳ್ತೀವಲ್ಲ, ಆವಾಗ ಅದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ, ಕಮ್ಮ ಅಂತ. ಹಾಗೆ ಇದಕ್ಕೆ ರುಬ್ಕೊಂಡಂಥದ್ದನ್ನು ಸೇರಿಸ್ಕೊಳ್ಳೋಣ. ಕಾಯಿ, ಇಂಗು, ಹಸಿಮೆಣಸಿನಕಾಯಿ ಹಾಕ್ಕೊಂಡು ರುಬ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ. ಒಗ್ಗರಣೆ ಸೌಟಲ್ಲಿ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾನು ಇದಕ್ಕೆ ಮಜ್ಜಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸಂಡಿಗೆ ಮೆಣಸು ಅಂತ ಹೇಳ್ತಾರಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಅದಿಲ್ಲ ಅಂತಂದರೆ ನೀವು ಒಣಮೆಣಸಿನಕಾಯಿ ಹಾಕ್ಕೋಬಹುದು, ಆದರೆ ಈ ಸಂಡಿಗೆ ಮೆಣಸು ಹಾಕ್ಕೊಂಡು ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೇನು ಬೇಕಾಗಲ್ಲ, ಬರೀ ಸಂಡಿಗೆ ಮೆಣಸು, ಕರಿಬೇವು, ಎಣ್ಣೆ, ಸ್ವಲ್ಪ ಸಾಸಿವೆ, 1/2 ಚಮಚದಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಈ ಮಜ್ಜಿಗೆ ಮೆಣಸು ಇದೆಯಲ್ಲ, ಇದನ್ನ ಹಾಗೇನೆ ಎಣ್ಣೆಲಿ ಹುರ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಮಜ್ಜಿಗೆ ಅನ್ನ ಜೊತೆ ಎಲ್ಲ ಊಟ ಮಾಡೋದಕ್ಕೆ ಸೈಡಲ್ಲಿ ಹಾಕ್ಕೊಂಡು, ಸೈಡಲ್ಲಿ ಬಾಳೆಯಲ್ಲಿ ಸೈಡಲ್ಲಿ ಇಟ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬರೀ ಮಜ್ಜಿಗೆ ಅನ್ನ ಇದ್ರೂ ಈ ಸಂಡಿಗೆ ಮೆಣಸಿದ್ರೆ ಒಂದು ಊಟ ಆಗ್ಬಿಡತ್ತೆ. ಈ ಸಂಡಿಗೆ ಮೆಣಸು ಗೋಕರ್ಣ ಮೆಣಸಾಗಿದ್ರೇ ಒಳ್ಳೆ ಟೇಸ್ಟ್ ಇದು. ಬೇರೆ ಮೆಣಸಲ್ಲೂ ಮಾಡ್ತಾರೆ, ಆದರೆ ಬೇರೆ ಯಾವ ಮೆಣಸಲ್ಲಿ ಮಾಡೋದಕ್ಕಿಂತ ಗೋಕರ್ಣ ಮೆಣಸು ಸಿಗುತ್ತಲ್ಲ ಅದರಲ್ಲಿ ಮಾಡಿದ್ರೆ ಟೇಸ್ಟು ಇನ್ನೂ ಜಾಸ್ತಿ. ಇದು ಪರಿಮಳನೂ ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಸಿವೆ ಕಾಳು ಚಟಪಟ ಅಂತ ಸಿಡಿಬೇಕು, ಸಂಡಿಗೆ ಮೆಣಸು ಕೂಡ ಹುರಿದು ಕಲರ್ ಚೇಂಜ್ ಆಗಬೇಕು, ಅದು ಗರಿ ಗರಿ ಆಗುತ್ತೆ. ಒಗ್ಗರಣೆ ಸ್ವಲ್ಪ ಆರಿದ ಮೇಲೆ ನಾವು ಹಾಕ್ಕೋಬೇಕಾಗತ್ತೆ ಸಂಡಿಗೆ ಮೆಣಸು. ಅವಾಗ ತಣ್ಣಗಾಗತ್ತಲ್ಲ ಅದು ಗರಿ ಗರಿ ಆಗಿರುತ್ತೆ, ಅದನ್ನು ಸ್ವಲ್ಪ ಮುರಿದು ಬಿಟ್ಟು ಹಾಕ್ಕೋಬೇಕು. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನಿಲ್ಲಿ 1/2 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ. ನೀವು ಎಷ್ಟು ಮಾಡಿದಿರೋ ಅದಕ್ಕೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಇದೇ ಲಟ್ಟಣಿಗೆ ಮೇಲೆ ಸಂಡಿಗೆ ಮೆಣಸನ್ನು ನೋಡಿ ಈ ರೀತಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಗರಿ ಗರಿ ಆಗಿರುತ್ತಲ್ಲ ಅವಾಗ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ. ಈಗ ಇದನ್ನು ಹಸಿಗೆ ಸೇರಿಸ್ಕೊಳ್ಳೋಣ. ಇದನ್ನ ಸೇರಿಸ್ಕೊಂಡ್ಬಿಟ್ಟು ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವೊಮ್ಮೆ ಮಾಡಿ ನೋಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಆನಂತರ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಹೇಗಿತ್ತಂತೇಳಿ.
ಹಸಿ ಮೆಣಸಿನಕಾಯಿ ಸಂಡಿಗೆ ಮೆಣಸು ಎರಡು ಹಾಕಿದ್ದೆ. ರುಚಿಕರವಾದಂತ ಉದ್ದಿನ ಬೇಳೆ ಹಸಿಯನ್ನ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಹಸಿ ಅಥವಾ ಮೊಸರು ಬಜ್ಜಿ, ಬಜ್ಜಿ ಏನಾದರೂ ಹೇಳಬಹುದು ಇದಕ್ಕೆ. ಇಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಲ್ವಾ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಎಣ್ಣೆ ಒಗ್ಗರಣೆನ ನೀವು ಇನ್ನೂ ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬಹುದು. ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ರು ಬೇಕಾದ್ರೆ ಆಗುತ್ತೆ, ಆದರೆ ಮಜ್ಜಿಗೆ ಮೆಣಸೆಲ್ಲ ಹುರ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಅಷ್ಟೇ, ಎಣ್ಣೆ ಏನು ಜಾಸ್ತಿ ಹಾಕೋಬೇಕಂತಿಲ್ಲ ಇದಕ್ಕೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನಿವಾಗ ಇದನ್ನು ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಸಖತ್ತಾಗಿರುತ್ತೆ.